ನಾವೀಗ ನಾಯಂಡಹಳ್ಳಿಯಿಂದ ಬನ್ನೇರ್ಘಟ್ಟವನ್ನು ಸಂಪರ್ಕಿಸುವಂಥ ರಸ್ತೆ ಪಿ ಎಸ್ ಕಾಲೇಜು ಮುಂಭಾಗದಲ್ಲಿದ್ದೀವಿ. ನಾವಿಲ್ಲಿ ನೋಡ್ತಾ ಇರುವಂಥದ್ದು ಮಂಡ್ಯದ ಗಂಡು ಡಾಕ್ಟರ್ ಅಂಬಿ ಸರ್ಕಲ್. ಇವತ್ತು ಈ ಒಂದು ರಸ್ತೆ ಈ ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಏನು ನಮ್ಮನ್ನು ಅಗಲಿದಾರೋ ಅವರು ಮತ್ತು ಅಂಬಿ ಅಭಿಮಾನಿಗಳ ನಡುವಿನ ಒಂದಷ್ಟು ಕಸಿವಿಸಿ ಗಲಿಬಿಲಿಗೆ ಕಾರಣ ಆಗಿದೆ. ಯಾಕೆಂತ ಹೇಳಿದರೆ ಈ ರಸ್ತೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೆಸರನ್ನು ಇಡಬೇಕು ಅಂತ ಬಿ ಬಿ ಎಂ ಪಿ ನಿರ್ಧರಿಸಿ ಯಾರಾದರೂ ಆಕ್ಷೇಪ ಇದ್ದರೆ ಅದಕ್ಕೆ ಸಲ್ಲಿಸಿ ಅಂತ ಕೇಳಿಕೊಂಡಿತ್ತು. ಈಗ ರೆಬೆಲ್ ಸ್ಟಾರ್ ಅಂಬರೀಷ್ ಅಭಿಮಾನಿಗಳು ಈ ರಸ್ತೆಗೆ ಅಂಬರೀಷ್ ಅವರ ಹೆಸರನ್ನು ಇಡಬೇಕು ಅಂತೇಳಿ ಆಕ್ಷೇಪ ಸಲ್ಲಿಸಿದ್ದಾರೆ. ಅದಕ್ಕೆ ಕಾರಣ ಕೂಡ ಇದೆ. ಯಾಕೆ ಅಂತ ಹೇಳಿದರೆ 1992-93 ಸಂದರ್ಭದಲ್ಲೇ ಅಂಬರೀಷ್ ಹೆಸರನ್ನ ಇಡಬೇಕು ಅಂತೇಳಿ ಹೋರಾಟ ನಡೆದಿತ್ತು. ನಾವು ನೋಡ್ತಾ ಇದ್ದೀವಿ ನೋಡಿ, ಬನ್ನೇರ್ಘಟ್ಟ ರಸ್ತೆ ಇದು 14 ಕಿಲೋಮೀಟ್ರ್ ರಸ್ತೆ, ಇಲ್ಲಿಂದ ನಾಯಂಡಹಳ್ಳಿಯಿಂದ ಬನ್ನೇರ್ಘಟ್ಟನ್ನು ಸಂಪರ್ಕಿಸುವಂಥ ರಸ್ತೆ ಇದು. ಸೊ ಈ ರಸ್ತೆಯಲ್ಲಿ ಈ ರಸ್ತೆಗೆ ಅಂಬರೀಷ್ ಹೆಸರನ್ನು ಇಡಬೇಕು ಅಂತೇಳಿ ಅಂಬಿ ಅಭಿಮಾನಿಗಳು ಒಂದು ಒತ್ತಾಯ ಮಾಡ್ತಾ ಇದ್ದರೆ ಬಿ ಬಿ ಎಂ ಪಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೆಸರನ್ನು ಇಡಬೇಕು ಅಂತ ನಿರ್ಧರಿಸಿತ್ತು. ಆಕ್ಷೇಪ ಇದೆಯಾ ಯಾರ್ದಾದ್ರು ಅಂತ ಕೇಳಿತ್ತು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಡೀ ಕನ್ನಡದ ಮನೆ ಮನಗಳನ್ನು ಗೆದ್ದಂಥ ನಟ, ಮತ್ತೊಂದು ಕಡೆ ಅಂಬರೀಷ್ ಕೂಡ ಕನ್ನಡದ ಮನೆ ಮನಗಳನ್ನು ಗೆದ್ದಂಥ ನಟ, ಜೊತೆಗೆ ರಾಜಕಾರಣಿ. ನಾವು ನೋಡ್ತೀವಿ ಈಗ ಪವರ್ ಸ್ಟಾರ್ ಅವರ ಪೋಸ್ಟ್ರು ಕೂಡ ನೋಡ್ತೀವಿ. ಇಲ್ಲಿ ಮಾತ್ರ ಅಲ್ಲ, ಈ ಪಿ ಎಸ್ ಕಾಲೇಜ್ ಎದುರುಗಡೆ ಮಾತ್ರ ಅಲ್ಲ, ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಅಪ್ಪು ಅವ್ರನ್ನ ಅಭಿಮಾನದಿಂದ ಮೆರೆದಾಡಿಸಿದ್ರು. ಅಪ್ಪು ಆ ಅಗಲಿಕೆ ಇಡೀ ಕನ್ನಡದ ಮನೆ ಮನೆಗಳನ್ನು ಮಾತ್ರ ಅಲ್ಲ, ಭಾರತ ದೇಶವನ್ನು ಕೂಡ ಒಂಥರ ಕಣ್ಣೀರಿನಲ್ಲಿ ಕರಗಿಸಿತ್ತು ಅಂತ ಹೇಳ್ಬೋದು. ಸೊ ಅಂತ ಒಬ್ಬ ನಟನ ಒಂದು ಆ ಸಾಧನೆಯನ್ನು ಗುರುತಿಸಿ ಸರ್ಕಾರ ಕರ್ನಾಟಕ ರತ್ನವನ್ನು ಕೊಡ್ತು, ಕರ್ನಾಟಕ ರತ್ನ ಘೋಷಣೆ ಮಾಡಿದೆ. ಜೊತೆಗೆ ಈ ರಸ್ತೆಗೆ ಹೆಸರನ್ನು ಇಡಬೇಕು ಅಂತೇಳಿ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೆಸರನ್ನು ಇಡಬೇಕು ಅಂತೇಳಿ ನಿರ್ಧರಿಸಿದೆ. ಆದರೆ ಅಂಬಿ ಅಭಿಮಾನಿಗಳು ತಾವು ಯಾವುದೇ ರೀತಿಯಲ್ಲಿ ಅಪ್ಪು ಬಗ್ಗೆ ನಮಗೆ ಯಾವುದೇ ರೀತಿಯ ಒಂದು ಆಕ್ಷೇಪ ಇಲ್ಲ, ಅವರು ಒಳ್ಳೆಯ ನಟ, ನಮಗೂ ಕೂಡ ಅವರು ಇಷ್ಟ, ಆದರೆ ಅಂಬರೀಷ್ ಹೆಸರನ್ನು ಮೊದಲಿಗೆ ಇಲ್ಲಿ ಇಡಬೇಕು ಅಂತ ಮೊದಲೇ ಇದಕ್ಕೆ ಹೋರಾಟ ಮಾಡಿದ್ವಿ. ಸೊ ನಮಗೆ ಅಂಬರೀಷ್ ಹೆಸರನ್ನೇ ಇಲ್ಲಿಗೆ ಇಡಬೇಕು ಅಂತೇಳಿ ಆಕ್ಷೇಪವನ್ನು ಎತ್ತಿದ್ದಾರೆ. ಇಬ್ಬರೂ ಕೂಡ ದೊಡ್ಡ ಸಾಧಕರೇ, ಇಬ್ಬರೂ ಕೂಡ ಕನ್ನಡದ ಕಣ್ಮಣಿಗಳೇ. ಒಂದು ರಸ್ತೆಗೆ ಒಬ್ಬರ ಹೆಸರನ್ನು ಇಟ್ಟು ಮತ್ತೊಂದು ರಸ್ತೆಗೆ ಮತ್ತೊಬ್ಬರ ಹೆಸರನ್ನ ಇಡಬಹುದು. ಸೊ ಹಾಗಾಗಿ ಯಾವುದೇ ರೀತಿ ಆಕ್ಷೇಪಗಳು ಇಲ್ಲದೆ ಇರುವ ಹಾಗೆ, ಅಭಿಮಾನಿಗಳ ನಡುವೆ ಇಬ್ಬರ ಅಭಿಮಾನಿಗಳ ನಡುವೆ ಯಾವುದೇ ಗೊಂದಲ ಸೃಷ್ಟಿಯಾಗದಿರುವ ಹಾಗೆ, ಇಬ್ಬರ ಅಭಿಮಾನಿಗಳು ಕೂಡ ತುಂಬ ಸಹೃದಯಿಗಳು, ಇಬ್ಬರೂ ಕೂಡ ಏನು ವಿವಾದ ಮಾಡ್ಕೊಳ್ಳಲ್ಲ ಅದು ಕೂಡ ಗೊತ್ತಿದೆ. ಆದರೆ ಸರ್ಕಾರ ಇದನ್ನು ಬಗೆಹರಿಸಿ ಒಂದು ರಸ್ತೆಗೆ ಒಬ್ಬರ ಹೆಸರು ಇಟ್ಟು ಮತ್ತೊಂದು ರಸ್ತೆಗೆ ಮತ್ತೊಬ್ಬರ ಹೆಸರನ್ನು ಇಡುವ ಮೂಲಕ ಇದೊಂದನ್ನು ಬಗೆಹರಿಸಬೇಕು ಅನ್ನುವಂಥದ್ದು. ಇದು ಕರ್ನಾಟಕ ಟಿವಿಯ ಆಶಯ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಓಂ, ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.